ಗುಮ್ಮಟಿ ನಗರಿಯೇ ಎಂದು ಪ್ರಖ್ಯಾತವಾಗಿರುವ ವಿಜಯಪುರ ಜಿಲ್ಲೆಯ ಸಿಂಧಗಿಯ ಉಪಚುನಾವಣೆ ಕದನ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಅಂತಲೇ ಹೇಳಬಹುದು। ಒಂದು ರೀತಿಯಲ್ಲಿ ಮೂರು ಪಕ್ಷದ ಅಭ್ಯರ್ಥಿಗಳನ್ನು ಘಟಾನುಘಟಿಗಳನ್ನು ಆ ಮತಕ್ಷೇತ್ರದಲ್ಲಿ ಹಾಕಿರುತ್ತಾರೆ। ಅಶೋಕ್ ಮನಗುಳಿ ಪರ ಡಿಕೆ ಶುಕ್ಮಾರ್ ಹಾಗೂ ಸಿದ್ದರಾಮಯ್ಯನವರು ಈ ರೀತಿ ಒಂದನೇ ಸುತ್ತಿನ ಮತದ ಪ್ರಚಾರವನ್ನು ಹಮ್ಮಿಕೊಂಡಿರುತ್ತಾರೆ। ಅದೇ ರೀತಿ ಎರಡನೇದಾಗಿ ಜೆಡಿಎಸ್ ಅಭ್ಯರ್ಥಿ ಆಗಿರಕಂತ ನಾಜಿಯಾ ಅಂಗಡಿ ಅವರ ಪರ ಎಚ್ಡಿ ಕುಮಾರ್ ಸ್ವಾಮಿ ಹಾಗೂ ದೇವೇಗೌಡ ಸಂಸರಂತ ಪ್ರಜ್ವಲ್ ರೇವಣ್ಣ ಅವರ ಕೂರು ಅಬ್ಬರದ ಪ್ರಚಾರವನ್ನೇ ಮಾಡುತ್ತಾ ಇರ್ತಾರೆ। ಅದೇ ರೀತಿ ರಮೇಶ್ ಬೂಸನೂರ್ ಪರ ಬಿಜೆಪಿ ಅಭ್ಯರ್ಥಿ ಆಗಿರತಕ್ಕಂತ ರಮೇಶ್ ಬೂಸನೂರ್ ಅವರ ಪರ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಸರ್ಕಾರದ ಇನ್ನುಳಿದ ಎಲ್ಲ ಕ್ಯಾಬಿನೆಟ್ ಸಚಿವರು ಇಲ್ಲಿ ಸಿಂಧಗಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು। ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಸಿಂಧಗಿಯ ಉಪಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ। ಯಾವುದು ತಿರುವು ಪಡೆಕೊಳ್ಳತಾ ಇದೆ ಅಂತ ಇಲ್ಲಿ ಕಾದು ನೋಡಬೇಕು। ನಾನು ಈಗ ನಿಮ್ಮ ಮುಂದೆ ಸಿಂಧಗಿ ಪಟ್ಟಣದ ಒಂದು ಕಿರುಚಿತ್ರವನ್ನು ತೋರಿಸ್ತೀನಿ। ಆ ಮತಕ್ಷೇತ್ರದ ಭಾಗ ಹೇಗಿದೆ, ಏನಾದರೂ ಬಗ್ಗೆ ಮತದಾರರು ಯಾರ ಬಗ್ಗೆ ಒಲವನ್ನು ತೋರ್ತಾರೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಮ ಮುಂದೆ ಕೊಡ್ತೀನಿ ನಮ್ಮ ಈ ಪ್ರಜಾ ಸಂಚಾರದಲ್ಲಿ। ಬನ್ನಿ ನೋಡೋಣ ಈಗ ಸಿಂಧಗಿ ಮತಕ್ಷೇತ್ರದೊಳಗಡೆ ಹೋಗೋಣ। ನಾನೀಗಾಗಲೇ ಸಿಂಧಗಿ ಮತಕ್ಷೇತ್ರದ ಬಂದಾಳನ್ನು ಊರಿಗೆ ಬಂದಿದ್ದೇನೆ। ಬನ್ನಿ, ಇಲ್ಲೆಲ್ಲ ಮತದಾರರು ನನ್ನ ಹತ್ರ ಜಮೆ ಆಗಿದ್ದಾರೆ। ಈ ಮತಕ್ಷೇತ್ರದ ಬಗ್ಗೆ ಹಾಗೂ ಈ ಊರಿನ ಬಗ್ಗೆ ಸ್ವತ ಜನಗಳೇ ಮಾತಾಡ್ತಾರೆ ಇದರ ಬಗ್ಗೆ। ಬನ್ನಿ ಏನಂತ ಹೇಳ್ತಾರೆ ನೋಡೋಣ ಈ ಮತದಾರ ಬಂದವರು। ಸರ್, ಈಗ ಇಷ್ಟು ದಿವಸ ಆಯ್ತು ನಿಮಗೆ ಇದು ಫಸ್ಟ್ನೇ ಚುನಾವಣೆ ಉಪಚುನಾವಣೆ, ಹೌದು ಹೇಗೆ ಅನಿಸ್ತಾ ಇದೆ? ಈಗೆಲ್ಲ ಯಾವೆಲ್ಲ ಸಚಿವರು ಇಲ್ಲಿ ಬರ್ತಾ ಇದ್ದಾರೆ? ಸರ್, ಇವತ್ತು ಸಿಂಧಗಿಯಲ್ಲಿ ಉಪಚುನಾವಣೆ ಬಂದ ಕಾರಣ ಎಲ್ಲ ಸರ್ಕಾರದ ಜನಪ್ರತಿನಿಧಿಗಳು ಸಚಿವರು ಮುಖ್ಯಮಂತ್ರಿಗಳ ಸಮೇತ ಈ ಉಪಚುನಾವಣೆಯಲ್ಲಿ ಇದ್ದಾರೆ। ಮತ್ತು ಇದರಂತೆ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷದ ಎಲ್ಲ ಸರ್ವ ನಾಯಕರು ಕೂಡ ಈ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರು ಇದ್ದಾರೆ ಈ ಚುನಾವಣೆಯಲ್ಲಿ। ಹೇಗೆ ಅನಿಸ್ತಾ ಇದೆ ಈಗ? ಒಂದು ರೀತಿಯಲ್ಲಿ ಇದಕ್ಕಿಂತ ಮುಂಚೆ ಯಾರಾದರೂ ನಿಮ್ಗೆ ಸ್ಪಂದಿಸ್ತಿದ್ರ? ಈ ಬೈ ಎಲೆಕ್ಷನ್ ಬಂದ ತಕ್ಷಣ ಬಂದ್ರ ಹೇಗೆ ಏನಂದ್ರೆ ಮುಂಚಿತವಾಗಿ ಯಾರಾದರೂ ಆದಂತಹ ಶಾಸಕರಾಗಲಿ ಸಚಿವರಾಗಲಿ ಈ ಮುಂಚೆ ನಿಮ್ಮ ಗ್ರಾಮಕ್ಕೆ ಭೇಟಿ ನೀಡಿದ್ರ, ಈಗ ನಿಮ್ಮ ಗ್ರಾಮದಲ್ಲಿ ಏನೆಲ್ಲ ಕೊರತೆಗಳಿದ್ದಾವೆ, ಏನೆಲ್ಲ ಆಗ್ತಾ ಇದೆ ಅಂತ? ಸರ್, ಮೊದಲು ಇಲ್ಲೆಲ್ಲ ನಾವು ಈ ಕ್ಷೇತ್ರ ಈ ಊರು ಅಭಿವೃದ್ಧಿ ಕಾಣ್ಬೇಕಾದ್ರೆ ಸನ್ಮಾನ್ಯ ಎಂ ಸಿ ಮನೆಗಳವ್ರ ಕಾರಣ ಯಾಕಂತ ಕೇಳಿದ್ರೆ ನಾವು ನೀರಾವರಿಯಿಂದ ಭಾಳ ಹಿಂದೆ ಉಳಿದಿದ್ದೆವು। ನಮ್ಮ ಕ್ಷೇತ್ರಕ್ಕೆ ಬುತ್ತಿ ಬಸವಣ್ಣ ಏತ್ ನೀರಾವರಿ ಅಂತ ಯೋಜನೆಯನ್ನು ಅವರು ಮೂರೂವರೆ ವರ್ಷಗಟ್ಟಲೆ ಬರಗಾಲ ತಿರುಗಾಡಿ ಮತ್ತು ಮಾನ್ಯ ದೇವೇಗೌಡರ ಒಂದು ಆಶೀರ್ವಾದದಿಂದ ಅವರ ಕೃಪಾ ಕಟಾಕ್ಷದಿಂದ ಈ ಕ್ಷೇತ್ರ ಪೂರ್ತಿ ನೀರಾವರಿ ಆಗೈತಿ। ಇವತ್ತು ಎಲ್ಲ ರೈತರು ಒಂದು ನೆಮ್ಮದಿಯಿಂದ ಜೀವನ ಮಾಡಬೇಕಾದ್ರೆ ಸನ್ಮಾನ್ಯ ಎಂ ಸಿ ಮನೆಗಳು ಕಾಣುತ್ತೆ ಈ ಕ್ಷೇತ್ರದಾಗ ಹೇಳ್ತೀನಿ। ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ದಿವಂಗತ ಎಂ ಸಿ ಮನಗುಳಿ ಅವರು ಈ ಕ್ಷೇತ್ರದಲ್ಲಿ ನೀರಾವರಿಗೆ ಕಾರಣೀಭೂತರಾಗಿದ್ದಾರೆ ಅಂತಾನೆ ಹೇಳ್ತಾರೆ। ಹಾಗೆ ಬನ್ನಿ ಕೇಳೋಣ, ಇನ್ನೂರು ಇಲ್ಲಿ ನಮ್ಮಲ್ಲಿ ಮತದಾರ ಇದ್ದಾರೆ, ಅದ್ರ ಬಗ್ಗೆ ಏನ್ ಮಾತಾಡ್ತಾರೆ ಕೇಳೋಣ ಬನ್ನಿ। ಬಿಜೆಪಿ ನಮ್ಮದು ಏನೇ ಮಾಡಿದ್ರು ಬಿಜೆಪಿ ಒಟ್ಟ ಬಿಜೆಪಿ ಯಾವತ್ತಿದ್ರು ಬಿಜೆಪಿ ಅವರು ನಮ್ಗೆ ನರೇಂದ್ರ ಮೋದಿ ಅವರಾಯ್ತು, ಯಡಿಯೂರಪ್ಪ ಆಯ್ತು, ಯಡಿಯೂರಪ್ಪ ಆಯ್ತು, ಎಲ್ಲರೂ ಮಾಡಿದ್ದು ನಮ್ಗೆ ಒಳ್ಳೆ ಕಾರ್ಯಕ್ರಮ। ನಾವು ಬಿ ಜೆ ಪಿ ಒಟ್ಟು ಬಿಡಂಗಿಲ್ಲ, ಒಳ್ಳೆಯ ಮಾತ ಇದಿಷ್ಟು ಇನ್ನೂರುವ ಮತದಾರರ ಮಾತು। ಹಾಗೆ ಬನ್ನಿ, ಇನ್ನೂರನ ಇಲ್ಲಿ ಸಾಕಷ್ಟು ಜನಗಳಿದ್ದಾರೆ, ಬನ್ನಿ ಇವರೊಬ್ಬರು ಯಾರಾದರೂ ಮಾತಾಡ್ಸೋಣ, ಏನು ಹೇಳ್ತಾರೆ ಈ ಕ್ಷೇತ್ರದ ಬಗ್ಗೆ ಅಂತ ಹೇಳಿ। ಅನಿವಾರ್ಯವಾಗಿ ಚುನಾವಣೆ ಆಕಸ್ಮಿಕ ಬಂದಂಥ ಚುನಾವಣೆ, ಅದು ಹೋದ ಬಾರಿ ಭೂಷಣ ಬರಬೇಕಾಗಿತ್ತು, ಒಂದು ಅನುಕಂಪ ಅದರ ಮ್ಯಾಗ ಜೆ ಡಿ ಎಸ್ ಗೆದ್ದ, ಆದರೆ ಈ ಬಾರಿ ಮತ್ತೆ ಯಾವ ಕಾಲಕ್ಕೂ ಕಾಂಗ್ರೆಸ್ ಪಕ್ಷ ಬರಂಗಿಲ್ಲ, ಈ ಸಲ ಬರೋದು ಮಾತ್ರ ಭಾರತೀಯ ಜನತಾ ಪಕ್ಷ, ಯಾಕಂದ್ರೆ 10 ವರ್ಷ ಸುಮಾರು 10 ಹಲವಾರು ಕೆಲಸಗಳನ್ನು ಮಾಡಿ ಈ ಒಂದು ಸ್ವತಂತ್ರ ಸಿಕ್ಕಿದೊಳಗೆ ಇತಿಹಾಸದೊಳಗೆ ಸಿಂಧಿಯೊಳಗೆ 2 ಬಾರಿ ಯಾರು ಬಂದಿಲ್ಲ, 2 ಬಾರಿ ಬಂದವರಪ್ಪ ಅಂದ್ರೆ ಭಾರತೀಯ ಜನತಾ ಪಕ್ಷದ ಈ ಅಭ್ಯರ್ಥಿ ಆಗಿರುವಂತಹ ರಮೇಶ್ ಭೂಷಣರು, ಯಾಕಂದ್ರೆ ಅವ್ರ ಅಭಿವೃದ್ಧಿಯಿಂದ 2 ಬಾರಿ ಆರಿಸಿ ಬಂದಾರ, ಹೋದ ಬಾರಿ ಅನುಕಂಪದ ಒಂದು ಅಲೆಯೊಳಗೆ ಸೋತ್ರ ಪಾಪ ನಿಜವಾಗ್ಲೂ ಹೇಳ್ಬೇಕಪ್ಪ, ಆದ್ರೆ ಈ ಬಾರಿ ಮತದಾರ ಯಾವುದೇ ಕಾಲಕ್ಕೂ ಕೈ ಬಿಡಲ್ಲ, ಅವ್ರ ಅಭಿವೃದ್ಧಿ ಈ ತಾಲೂಕಿನಾಗ ಅನೇಕ ಅಭಿವೃದ್ಧಿಗಳ ಕಾರ್ಯ ಮಾಡ್ರ ಒಟ್ಟಿಗೆ ಹೇಳೋಕಪ್ಪ ಒಬ್ಬ ನಿಷ್ಕಳಂಕ ಇಲ್ಲುವಂತ ಒಬ್ಬ ಸಜ್ಜನ ಸರಳ ಸಜ್ಜನಿಕೆ ರಾಜಕಾರಣಿ ಅಂದ್ರೆ ರಮೇಶ್ ಭೂಷಣರತ್ನ ಹೇಳ್ಬೋದು। ಯಾಕಂದ್ರೆ ಒಂದ್ ಮಾತು ಹೇಳ್ಬೇಕಪ್ಪ ಅಂದ್ರೆ
ಹೆಂಗದ ರಮೇಶ್ ಅವರು ರಮೇಶ್ ಭೂಷಣ ಸಾಹೇಬ್ ಕೆಲಸಪ್ಪ ಅಂದ್ರೆ ಆಡು ಮುಟ್ಟದ ಮೇವಿಲ್ಲ ರಮೇಶ್ ಭೂಷಣ ಸಾಹೇಬ್ ಮಾಡಿದಂಥ ಕೆಲಸ ಇಲ್ಲ ಅನ್ನೋವಂಥ ಒಂದು ಅಭಿವೃದ್ಧಿ ಕೆಲಸವನ್ನು ತಾಲೂಕಿನಲ್ಲಿ ಹತ್ತು ಹಲವಾರು ಕೆಲಸವನ್ನು ಮಾಡುವ ಮುಖಾಂತರವಾಗಿ ಎರಡು ಬಾರಿ 10 ವರ್ಷ ಭಾಳ ಒಂದು ಉತ್ತಮವಂತ ಕೆಲಸ ಮಾಡಿದೆ ಅಂತೇಳಿ 10 ವರ್ಷ ಜನ ಅವರನ್ನು ಆರಿಸಂದ್ರೆ ಈ ಬಾರಿ ಕೂಡ ಖಂಡಿತವಾಗಿ 100ಕ್ಕೆ 100 ಸುಮಾರು 20-25 ಸಾವಿರ ಮತ್ತೆ ಅಂತರ 100ಕ್ಕೆ 100 ರಮೇಶ್ ಭೂಷಣ ಗೆಲ್ಲುವ ಅಗತ್ಯ 100% ಆಗುತ್ತಾ ಇದ್ದೇನೆ. ಈ ಮತದಾರ ಪ್ರಭುಗಳು ಏನು ಹೇಳ್ತಾ ಇದ್ದಾರೆ, ಯಾವ ಪಕ್ಷಕ್ಕೆ ಮಣೆ ಹಾಕ್ತಾರೆ ಅನ್ನೋದು ಕಾದು ನೋಡ್ಬೇಕಾಗ್ತಾ ಇದೆ. ಅಶೋಕ್ ಮುಳುಗಳ ಅವರು ನಾವು ಕಾಂಗ್ರೆಸ್ ಪಕ್ಷದಿಂದ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ನಮ್ಮ ಅರಿಸ್ತಿರ್ತೇವೆ ಅಂತೇಳಿ ನಾವು ಹೇಳುವ ಮೂಲಕ ಹೇಳ್ತೇವೆ. ನಾವೀಗ ಸಿಂದಗಿ ಮತಕ್ಷೇತ್ರದ ಬುದಿಯಾಳ್ ಪಿ ಎಚ್ ಅನ್ನು ಗ್ರಾಮದಲ್ಲಿ ಬಂದಿದ್ವಿ. ಹೇಳಿ ಸರ್, ನಿಮ್ಮ ಊರಿನಲ್ಲಿ ಹೇಗೆಲ್ಲ ಕೆಲಸಗಳಾಗಿದ್ದಾವೆ, ಹಾಗೆ ಇದೇ ರೀತಿ ಯಾವೆಲ್ಲ ಸಚಿವರು ಹಾಗೂ ಶಾಸಕರು ಇಲ್ಲೆಲ್ಲ ಬರ್ತಾ ಇದ್ದಾರೆ, ಯಾವ ರೀತಿ ನಡೀತಾ ಇದೆ ಸ್ಟ್ರಾಟಜಿ? ಸರ್, ಇವಾಗ ನಮ್ಮ ಮತಕ್ಷೇತ್ರದಲ್ಲಿ ನಮ್ಮೂರೊಳಗೆ ಎಲ್ಲ ಸಚಿವರು ಶಾಸಕರು ಎಲ್ಲರೂ ಬಂದಾರೆ. ಮಾಜಿ ಶಾಸಕರ ಪುತ್ರರು ಆಮೇಲೆ ಅವರು ಕಾಂಗ್ರೆಸ್ನವರು ಬಿ ಜೆ ಪಿಯವರು ಎಲ್ಲರೂ ಬಂದಾರೆ. ಒಂದನ್ನು ನಾವು ಹೇಳ್ತೀವಿ, ನಮ್ಮೂರೊಳಗೆ 90% ಜನ ನಮ್ಮನ್ನು ಸೇರಿಸಿ ಬಿ ಜೆ ಪಿಗೆ ಒಲವಲ್ಲ, 90% ವೋಟಿಂಗ್ನು ಮಾಡ್ತೀವಿ ನಾವು. ಯಾಕಂದ್ರೆ ಒಂದು ಎಕ್ಸಾಂಪಲ್ ನಾವು ಹೇಳ್ಬೇಕಂದ್ರೆ, ನಮ್ಮೂರೊಳಗೆ ಸುಮಾರು 1-8 ಗುಡಿಗಳಿದಾವೆ. ಎಲ್ಲ ಗುಡಿಗಳಿಗೆ ಅನುದಾನ ಕೊಟ್ಟಂಥ ಬಿ ಜೆ ಪಿ ಶಾಸಕರು ಸಂಸದರು ಮಾತ್ರ. ಈ ಕ್ಷೇತ್ರದೊಳಗೆ ಜನತಾದಳದಿಂದನೂ ಶಾಸಕರಾಗಿ ಹೋಗ್ಯಾರ, ಸಚಿವರು ಆಗ್ಯಾರ, ಕಾಂಗ್ರೆಸ್ನಿಂದ ಶಾಸಕರಾಗ್ಯಾರ, ಯಾರಿಂದನೂ ಇಲ್ಲಿ ಮಟನೂ 1 ರೂಪಾಯಿ ಅನುದಾನ ಬಂದಿಲ್ಲ. ಬಂದಿರ್ಬೋದು ಇಲ್ಲ ಅಂತಾನಲ್ಲ, ಚಾರ್ ಚೂರು ಅಷ್ಟೇ. ಆದ್ರೆ ಇಲ್ಲಿ ನಮ್ಮೂರೊಳಗೆ ಪ್ರತಿಯೊಂದು ದೇವ್ರಗುಡಿಗಳಿಗೆ ಅನುದಾನ ಕೊಟ್ಟಂಥವ್ರು ಬಿ ಜೆ ಪಿ ಶಾಸಕರು ಮತ್ತು ಸಂಸದರು, ಇದು ಮಾತ್ರ ಪಕ್ಕ. ಇವಿಷ್ಟು ಈ ಗ್ರಾಮಸ್ಥರ ಮಾತಾಗಿದೆ. ಬನ್ನಿ ಈಗ ಮತ್ತೋರ್ವ ಇನ್ನೊಬ್ಬರನ್ನ ಗ್ರಾಮಸ್ಥರ ಮಾತಾಡ್ಸೋಣ, ನೋಡೋಣ ಏನು ಹೇಳ್ತಾರೆ ಅದ್ರ ಬಗ್ಗೆ ಅಂತ. ಏನ್ರಿ, ಸಿಸಿ ರೋಡ್ ಆಗೈತಿ, ಇನ್ನು ಕೆಲವು ಸಿಸಿ ರೋಡ್ ಆಗ್ಬೇಕಾಗೈತಿ. ಮತ್ತು ಮಾಡಿದ್ದೆಲ್ಲ ಭೂಸ್ನೂರವರೇ ಮಾಡ್ಯಾರ ಜಾಸ್ತಿ. ಮತ್ತು ಮಧುಗುಳಿಯವರು ಒಂದು ಸಾಲಿ ಸಂಬಂಧ ಕೇಳಿದೆವು, ಈಗ ನಾವು ಬಂದಾಗೆ ಸಾಲಿ ಸೋರ್ತು, ಅದಕ್ಕೆ ಹಿಂದೆ ಬಂದಾಗ ಸೋರ್ತಾತ್ ನಮ್ಮನ್ನು ಪ್ರಶ್ನೆ ಮಾಡಿದ್ರು, ಅದು ಅದ್ರ ಬಗ್ಗೆ ಸ್ಪಂದನೆ ಮಾಡಲಿಲ್ಲ ಅವರು. ಬಿ ಜೆ ಪಿ ಸರ್ಕಾರದಿಂದ ಒಳ್ಳೆಯ ಕೆಲಸ ಆಗಿದೆ ರೀ, ಸಂಸದರು ಮತ್ತು ಶಾಸಕರು ಎಲ್ಲ ಒಳ್ಳೆಯ ಅನುದಾನ. ಸಿ ಸಿ ರೋಡ್ ಇರ್ಬೋದು, ದೇವಸ್ಥಾನ 4-5 ದೇವಸ್ಥಾನಗಳಿಗೆ 1-2 ಲಕ್ಷ ಅನುದಾನ ಕೊಟ್ಟಿದ್ದಾರೆ. ಆಮೇಲೆ ನಾವು ಹೇಳಿದ ಎಲ್ಲ ಕೆಲಸಗಳು ಮಾಡ್ತಾರೆ, ನಾವು ಏನೇ ಸಮಸ್ಯೆ ಇದ್ದರೆ ಎಲ್ಲ ಸಚಿವರು ಸ್ಪಂದಿಸ್ತಾರೆ. ರಮೇಶ್ ಭೂಷಣವರು, ಇವರು ಜೆ ಡಿ ಎಸ್ನಿಂದ 3 ವರ್ಷ ಆಗಿದ್ದು ಯಾರು ಊರಿಗೆ ಬಂದಿಲ್ಲ, ನಮ್ಮ ಊರಲ್ಲಿ ಬಂದಿಲ್ಲ ಅವ್ರು, ಯಾರು ಅವ್ರ ಪುತ್ರರು ಬಂದಿಲ್ಲ, ಈ ನಮ್ಮೂರು ಏನಪ್ಪ ಅಂತ ಒಬ್ಬರು ಮಾತಾಡಿಸೇ ಇಲ್ಲ. ಇವರೇನಾಗಿದ್ರೆ ಭೂಷಣವರು 10 ವರ್ಷ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮೂರಿಗೆ 60 ಲಕ್ಷ ರೂಪಾಯಿ ಸಿ ಸಿ ರೋಡ್ ಮಾಡಿಸಿದ್ದಾರೆ. ಅಲ್ಲ, ಈಗ ಇಲೆಕ್ಷನ್ ಬಗ್ಗೆ ನೀವು ಏನು ಹೇಳ್ತೀರಿ, ಹೆಂಗೆ ಅನ್ಸಾಕತ್ತದೆ? ಇಲೆಕ್ಷನ್ ಏನು ನಡೆ ಹೇಳ್ತದೆ ಬಿಡ್ರಿ, ಅದು ಮಾಡ್ತೀವಿ. ಅದು ನಿಮ್ಮೂರ ಕೆಲಸಗಳೆಲ್ಲ ಹೆಂಗಾಗ್ಯಾವು? ಕೆಲಸ ಇಷ್ಟ ಆಗಿದ್ರೆ ಅಲ್ಲಿ ಗುಡ್ಡಿ ಮೇಲೆ ಕೈ ಹೆಂಗೆ ಇರ್ತದೆ, ಇನ್ನು ರೋಡ್ ಮಾಡಿ ರೋಡ್ ಆಗತ್ತದಲ್ಲ, ಅದು ಮಾಡ್ಬೇಕು ರೀ. ಮತ್ತೆ ಏನು ಸಮಸ್ಯೆಗಳ ಅದಾವ ನಿಮ್ಗೆ? ನಮ್ಗೆ ನಿಮ್ಮ ಗ್ರಾಮಕ್ಕೆ ಏನು ಸಮಸ್ಯೆಗಳಾವು? ಈಗ ಚಲೋ ಆಗಿದೆ. ನಾವು ಚಿಕ್ಕ ಸಿಂದಗಿಯಲ್ಲಿ ಬಂದಿದ್ವಿ, ಬಂದು ಚಿಕ್ಕ ಸಿಂದಗಿ ಹತ್ರ ಇಲ್ಲೆಲ್ಲ ಚಾ ಕುಡಿದುಕೊಂಡೆ ಇವ್ರ ಜೊತೆ ಏನೆಲ್ಲ ಮಾತಾಡಬೇಕು ಅಂತ ಒಂದು ರೌಂಡ್ ನಾನು ಮಾತಾಡಿಸ್ತೀನಿ. ನೋಡೋಣ ಯಾವ ರೀತಿ ಇಲ್ಲಿ ಮತದಾರ ಬಾಂಧವರು ಯಾವ ರೀತಿ ಹೇಳ್ತಾರೆ ಅಂತ ಕೇಳೋಣ. ಇಲೆಕ್ಷನ್ ನಡೆದ ಸರ್, ಉಪಚುನಾವಣೆ ಸಿಂದಗಿಯಲ್ಲಿ ನಡೆದ ಕಾರಣ ಈಗ ನಾವು ಅಭಿವೃದ್ಧಿ ಭೂಷಣೂರು ಸಾಹೇಬರು ಕೆಲಸ ಮಾಡ್ಯಾರ. ಈಗ 3 ಮಿನಿಸ್ಟರ್ ಆದರೂ ಮನಗುಳವ್ರು ಏನೂ ಕೆಲಸ ಮಾಡಿಲ್ಲ ನಮ್ಮೂರಿಗೆ. ಈ ಕೊಕ್ಕಟ್ನೂರು ಗ್ರಾಮದ 1-10 ರೂಪಾಯಿದು ಕೆಲಸ ಮಾಡಿಲ್ಲ ಅವರು. ನಡಬರ್ಕಿಂದು ಇರಲಿ ಯಾವುದೇ ಇರಲಿ, ಚಿಕ್ಕ ಸಿಂದಗಿಟ್ಟು ರೋಡ್ ಸುದೇ ಮಾಡಿಲ್ಲ, ಭೂಷಣೂರು ಸಾಹೇಬರೇ ರೋಡ್ ಮಾಡಿದ್ದು. ಇನ್ನೇನು 1-2 ರೋಡ್ ಅಷ್ಟೇ ಉಳಿದಾವೆ, ಅವಿಟ್ಟು ಮಾಡ್ತೀನತ್ತು ಮೊದಲಿಡು ಭರವಸೆ ಕೊಟ್ಟರೆ ಮನಗುಳವ್ರಿಗೆ ಇಡೀ ಊರೇ ಮನವಿ ಕೊಟ್ಟರು, ಅವ್ರು ಕೆಲಸ ಮಾಡಿಲ್ಲ. ಬೌಳು ಕುಡಿಂದು ನೀರಿಂದಾಯಿತು, ಕೆಲವೊಂದು ಮನೆಗಳಾಗಲಿ, ಎಸ್ ಸಿ ಎಸ್ ಟಿ ಬೋರಿನ ವ್ಯವಸ್ಥೆ ಆಗಲಿ, ಅಂಬೇಡ್ಕರ್ ಭವನ್ ಆಗಲಿ, ಬಾಬುಜಿ ಜೀವನ್ ಭವನ್ ಆಗಲಿ, ಎಲ್ಲ ಕೆಲಸ ಮಾಡ್ರ ಮನೆಗಳದಾಯ್ತು. ಎಲ್ಲ ಭೂಷಣೂರು ಸಾಹೇಬರು ಕೆಲಸ ಮಾಡ್ಕೋತ ಬಂದಾರ, ಅವ್ರಿಗೆ ಮಾಡ್ಬೇಕತ್ತ ನಾವು ತೀರ್ಮಾನ ಮಾಡಿವ್ರಿ. ನಾವು ಈಗ ಎಲ್ಲರೂ ಒಟ್ಟಾರೆ ಬಿ ಜೆ ಪಿ ಪಕ್ಷಕ್ಕೆ ಬೆಂಬಲ ಮಾಡಕತ್ತೀವಿ. ಯಾಕಂದ್ರೆ ಭೂಷಣೂರು ಸಾಹೇಬರು 2 ಬಾರಿ MLA ಆದ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಸಾಕಷ್ಟು ಅನುದಾನವನ್ನು ತಂದುಕೊಟ್ಟಾರ. ಈಗ ಶಾದಿಮಾಲ ಅಲ್ಲಿ, ಆಮೇಲೆ ನಮ್ಮ ಕೆಂಚಲಿಂಗೇಶ್ವರ ದೇವಸ್ಥಾನ ಸಭಾಭವನ, ಹಿರುಡೇಶ್ವರ ಗುಡಿ ಸಭಾಭವನ, ಆಮೇಲೆ ಆ MLA ಅನುದಾನದಲ್ಲಿ ನೀರಿನ ಬೋರ್ವೆಲ್, ಟಿ ಸಿ,
ಹಲವಾರು ಕಾರ್ಯಕ್ರಮಗಳು ನಮ್ಮ ಭೂಷಣ ಸಾಹೇಬರು ಇಲ್ಲಿ ತಂದು ಕೊಟ್ಟಿದ್ದಾರೆ. ಅದರ ಸಲಿಂದ ನಾವು ಇಡೀ ಎಲ್ಲರೂ ಕೂಡಿ ನಾವು ಭೂಷಣ ಸಾಹೇಬರಿಗೆ ಬೆಂಬಲ ಮಾಡಲಕತ್ತಿದ್ದೇವೆ. ಅವರು ಇನ್ನೊಂದು ನಮ್ಮ ಬಡವರ ಎಲ್ ಎಲ್ ಎ ಅಂದ್ರೆ ಅವರು ಭೂಷಣ ಸಾಹೇಬರು. ಇಲ್ಲಿ ಹಿಂದೆ ನಮ್ಮ ಮತಕ್ಷೇತ್ರದಲ್ಲಿ ಯಾರು ಸಾಹೇಬರು ಯಾವ ಎಮ್ ಎಲ್ ಎರಾದರೂ ಇಷ್ಟು ಸ್ಪಂದನೆ ಅಂತೂ ಯಾರೂ ಮಾಡಿಲ್ಲ. ಹಿಂದೆ ಸಾಕಷ್ಟು ಆಗಿದಾರೆ, ಈಗ ಈಗೂ ಆಗಿದ್ರ, ಆದರೆ ಯಾರೂ ನಮ್ಮ ತೊಂದರೆಗಳಿಗೆ ಸ್ಪಂದನೆ ಮಾಡಿಲ್ಲ. ಆ ಸ್ಪಂದನೆ ಮಾಡುವಂಥ ಬಡವರ ಎಮ್ ಎಲ್ ಎ ಅಂದ್ರೆ ಭೂಷಣ ಸಾಹೇಬರು. ಅವರು ಹೇಳಿದ ಕೆಲಸ ಇವತ್ತಿಲ್ಲ, ಒಂದು 6 ತಿಂಗಳಿಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ಅವರು ಏನೂ ನಮ್ಮ ಸ್ಪಂದನೆ ಮಾಡಿಲ್ಲ, ನಮ್ಮಲ್ಲಿ ಯಾವುದೂ ಕೆಲಸ ಆಗಿಲ್ಲ. ಹಿಂದವರು 4 ವರ್ಷ ಅವರು ಜೆ ಡಿ ಎಸ್ ದಾಗ ಮಿನಿಸ್ಟರ್ ಆಗಿ ಬಂದರೂ ನಮ್ಮಲ್ಲಿ ಏನೂ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ಆಗಿ ಜನ ಸ್ವಲ್ಪ ಸಿದ್ಧಿಗೇರಿ ಏನೂ ಸ್ಪಂದನೆ ಮಾಡಿಲ್ಲ ತಂದು ನಮ್ಮಲ್ಲಿ ಭೂಷಣ ಸಾಹೇಬರಿಗೆ ಈ ಸಾರಿ ಮತ ಕೊಡ್ಬೇಕಂತ ನಮ್ಮಲ್ಲಿ ತೀರ್ಮಾನ ಮಾಡಿದ್ದೇವೆ. ಇವಿಷ್ಟು ಚಿಕ್ಕಸಿಂದಿಗೆ ಗ್ರಾಮಸ್ಥರು ಏನಿದ್ದಾರೆ ಈ ರೀತಿ ತಮ್ಮ ಅಳಲನ್ನು ತೊಡ್ಕೋತಾ ಇದ್ದಾರೆ, ಯಾವ ಪಕ್ಷಕ್ಕೆ ಮಣೆ ಹಾಕ್ತಾರೆ ಅನ್ನೋದ್ರ ಬಗ್ಗೆ 30ಕ್ಕೆ ಚುನಾವಣೆ ಫಲಿತಾಂಶ 30ಕ್ಕೆ ಕಾದು ನೋಡ್ಬೇಕಾಗ್ತದೆ ಅಂತಾನೆ ಹೇಳ್ತಾ ಇದೆ. ಹೆಂಗೆಲ್ಲ ಕೆಲಸ ನಡೆಯಕತ್ತವು, ಇನ್ನೂ ಯಾವ ಮಟ್ಟಕ್ಕೆ ನಿಮ್ಗೆ ಕೆಲಸ ಬೇಕು, ಅಭಿವೃದ್ಧಿ ಸರಿಯಾಗಿ ಆಗ್ತಾ ಇದೆಯಾ, ಎಲ್ಲ ಶಾಸಕರು ಆಗಲಿ ಮಾಜಿ ಸಚಿವರು ಆಗಲಿ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಯ್ತು. ಇವತ್ತು ತಮಗೆ ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಊರಾಗ ಹೆಚ್ಚನೆಚ್ಚು ಕಾಂಗ್ರೆಸ್ನವ್ರು ಕೆಲಸ ಮಾಡಿಲ್ಲ, ಮತ್ತು ಜೆ ಡಿ ಎಸ್ ಅವರು ಏನು ಕೆಲಸ ಮಾಡಿಲ್ಲ. ಮನೆ ಹಂಸಿ ಮಂಗಳವ್ರು ಇದ್ದಾಗ ಕೆಲಸ ಏನಾಗಿಲ್ಲ. ಈಗ ಸದರಿಯವರ ಭೂಷಣ ಸಾಹೇಬ್ರು ಇದ್ದಾಗ ನಮ್ಮಜಿ ಈ ಗುಡಿಗುಂಡ್ರಕ್ಕನ್ನು ಎಲ್ಲ ಕಣ್ಣು ಭೂಷಣ ಸಾಹೇಬರೇ ಇಲ್ಲಿ ಹೆಲ್ಪ್ ಮಾಡಿರ, ಅವರೇ ಗುಡಿಗುಂಡ್ರಕ್ಕೆ ದುಡ್ಡು ಹಾಕಿಕೊಟ್ರೆ. ಅದ್ರ ಸದ್ಯ ನಾವು ಎಲ್ಲರೂ ಸದ್ ಬಿ ಜೆ ಪಿ ಮಾಡ್ಬೇಕಂತ ನಾವೆಲ್ಲ ಕಮ್ಯುನಿಟಿಯವರು ಎಲ್ಲ ಜಾತಿಯವರು ಕೂಡಿ ಈ ಸದ ಬಿ ಜೆ ಪಿ ಮಾಡ್ಬೇಕಂತೇಳಿ ನಮ್ಮ ಎಲ್ಲರೂ ಅಭಿಪ್ರಾಯ ಅದ. ಅದ್ರ ಸದ್ಯ ನಾವು ಈ ಸದ ಬಿ ಜೆ ಪಿ ಮಾಡ್ತೀವಿ. ಕೊಕ್ಕುಡ್ನೂರು ಗ್ರಾಮಕ್ಕೆ ಬಂದಿದ್ದೀನಿ ಬರ್ರಿ. ಹಾಗಿದ್ರೆ ಕೊಕ್ಕುಡ್ನೂರು ಗ್ರಾಮಸ್ಥರು ಇದ್ರ ಬಗ್ಗೆ ಯಾವೆಲ್ಲ ರೀತಿ ಹೇಳ್ತಾರ ಬನ್ನಿ. ಇಲ್ಲಿ ಸಾಕಷ್ಟು ಜನ ನಡೆದಿದ್ದಾರೆ, ಸಂತೆ ನಡೀತಾ ಇದೆ, ಬನ್ನಿ ಇಲ್ಲಿ ಕೇಳೋಣ. ಕೊಕ್ಕುಡ್ನೂರು ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿ ಅಭಿವೃದ್ಧಿ ಆಗಬೇಕಾಗಿದೆ, ಏನೆಲ್ಲ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳ್ತೀನಿ, ಬನ್ನಿ ನೋಡೋಣ ಇಲ್ಲಿ ಏನೆಲ್ಲ ಹೇಳ್ತಾರೆ ಅಂತ. ಹೇಳಿ ಸರ್, ಏನೆಲ್ಲ ಇಲ್ಲಿ ಅಭಿವೃದ್ಧಿಗಳಾಗಿದೆ? ಸಾಕಷ್ಟು ಅಭಿವೃದ್ಧಿಗಳಾಗಿದೆ ಸರ್. ನಮ್ಮ ರಮೇಶ್ ಭೂಷಣರು ದೇವಸ್ಥಾನ ಅಲ್ಲಿ ಕುಡಿಯುವ ನೀರಿನ ಅಲ್ಲಿ ಮತ್ತು ಈ ಬಹಳ ಅಪಾರವಾದ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೂ ನಮ್ಮ ಜನರಿಗೆ ಬೇಕಾದಷ್ಟು ಕೆಲಸಗಳನ್ನು ವೈಯಕ್ತಿಕವಾಗಿ ಮಾಡಿದ್ದಾರೆ, ನಮ್ಮ ಊರಿಗೆ ಸಾಮಾಜಿಕವಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕೆಲಸಗಳನ್ನು ನಮ್ಮ ರಮೇಶ್ ಭೂಷಣರವರು ಅವರ ಅಧಿಕಾರದಾಗ ಇದ್ದಾಗೂ ಮಾಡಿದ್ದಾರೆ, ಇಲ್ಲಾರ್ದಾಗೂ ಮಾಡಿದ್ದಾರೆ. ಪ್ರತಿಯೊಂದು ಕೆಲಸಗಳನ್ನು ನಮ್ಮ ರಮೇಶ್ ಭೂಷಣರವರು ಭಾಳ ಅಪಾರವಾದ ಕೊಡುಗೆಯನ್ನು ನಮ್ಮ ಕೊಕ್ಕುಡ್ನೂರು ಗ್ರಾಮಕ್ಕೆ ಕೊಟ್ಟಿರ್ತಾರೆ ಸರ್. ಹಾಗೆ ಇನ್ನೂರು ಮಹಿಳೆಯಲ್ಲಿ ನಿಂತಿರ್ತಾರೆ, ಬನ್ನಿ ಕೇಳೋಣ. ಅಮ್ಮ ಇಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಯಾವ ರೀತಿ ನಿಮ್ಗೆ ತೊಂದರೆ ಆಗ್ತಾ? ನಮ್ಗೆ ಏನು ತೊಂದರೆ ಇಲ್ಲರಿ, ಎಲ್ಲ ಮಾಡ್ಯಾರ, ರೋಡ್ ಮಾಡ್ಯಾರ, ಎಲ್ಲ ನೀರಿನ ಮಾಡ್ಯಾರ, ಎಲ್ಲ ಮಾಡ್ಯಾರ. ಅವ್ರ ಏನು ರಗಡ್ ಮಾಡ್ಯಾರ, ಕೊರತೆಗಳು ಏನು ಇಲ್ರಿ ನಮ್ಗೆ, ಎಲ್ಲ ಮಾಡ್ಯಾರ. ಒಂದ್ ಸಣ್ಣ ಮಕ್ಕಳು ಕರೆದ್ರು ಬರ್ತಾರ ರೀ ಅವರು, ಹುಸನೂರು ಸಾಹೇಬ್ರು. ಹ್ಮ್, ಮಾಡ್ಯಾರ ಕೆಲಸ ಮಾಡ್ಯಾರ. ಇನ್ನು ಏನೆಲ್ಲ ಆಗ್ಬೇಕು ನಿಮ್ಗೆ ಇಲ್ಲಿ? ಎಲ್ಲ ನೀರಿಂದೆಲ್ಲ ಆಗ್ಯದ್ರಿ, ಮತ್ತೇನ್ ಮಾಡ್ಬೇಕ್ರಿ, ಎಲ್ಲ ಆಗ್ಯದ. ಹ್ಮ್, ಅಂದ್ರೆ ಎಲ್ಲ ಶಿಸ್ತು ಮಾಡ್ಬೇಕ್ರಿ. ಎಲ್ಲ ಮನೆಗಳು, ರೋಡ್ಗಳು ಎಲ್ಲ ಗಲೀಜಾಗ್ಯಾವ್ರಿ, ರೋಡ್ಗಳು ಶಿಸ್ತು ಮಾಡ್ಬೇಕ್ರಿ. ಅಂದ್ರೆ ಮಾಡ್ತತ್ ಹೇಳ್ತಾರ್ರಿ, ಮಾಡಂಗಿಲ್ರಿ. ಎಲ್ಲ ಅಲ್ಲಿದಲ್ಲೇ ಅರ್ಧಕ್ಕೆ ಬಿಟ್ಟು ಬಿಡ್ತಾರ್ರಿ. ತಮ್ಮ ಕೆಲಸ ಆಯ್ತಂದ್ರೆ ಅಟ್ಟೆ ಅರ್ಧಕ್ಕೆ ಮಾಡಿಬಿಟ್ಟು ಬಿಟ್ಟು ಬಿಡ್ತಾರ್ರಿ. ಮಾಡಂಗಿಲ್ರಿ, ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ ಇಷ್ಟೇ. ಅಂದ್ರೆ ಹಾರ್ಸಿ ಬಂದ್ಬೇಕು, ಮಾಡ್ಬೇಕ್ರಿ. ಮಾಡ್ತಾ ಹೇಳ್ತಾರ ಅಲ್ರಿ, ಮಾಡ್ಬೇಕ್ರಿ. ಇದು ಮಾಡಂಗಿಲ್ರಿ ಅದು. ಮತ್ತು ಸಂಡಸು ಇದು ರೂಮ್ಗಳು ಮಾಡಿಲ್ರಿ. ಅಂದ್ರೆ ಸಂಡಸು ಎಲ್ಲ ಅಡ್ಚಿನಿದ ರೀ, ಸಂಡಸದ ಮಾಡಿಲ್ರಿ, ಅದ್ರ ಮಾಡಿಲ್ಲ. ಮಾಡ್ಬೇಕ್ರಿ ಎಲ್ಲ ಶಿಸ್ತ ಪದ್ಧತಿ ರೀ. ಶೌಚಾಲಯ ಹಾಗೂ ಇನ್ನುಳಿದಂತೆ ಇನ್ನೂ ಕೆಲಸಗಳೆಲ್ಲ ಅಭಿವೃದ್ಧಿ ಪರ ಆಗಬೇಕು ಅಂಥೇಳಿ ಈ ಮಹಿಳೆ ಮಾತಾಗಿರುತ್ತದೆ. ಬನ್ನಿ ನೋಡೋಣ, ಬೇರೆಯವ್ರ ಹತ್ರ ಹೋಗೋಣ, ಕೇಳೋಣ ಯಾವ ರೀತಿ ಎಲ್ಲ ಹೇಳ್ತಾರೆ ಇದ್ರ ಬಗ್ಗೆ ಅಂಥೇಳಿ. ಇಲ್ಲೊಬ್ರು ನಿಂತಿದ್ದಾರೆ ನಮ್ಮ ಜೊತೆ, ಏನು ಮಾತಾಡ್ತಾರೆ ಕೇಳೋಣ. ಏನ್ ಹೇಳಿದ್ರಿ, ಯಾರಿಗೆ ಅಂತ ಹಾಕ್ಬೇಕು ಅದಕ್ಕೆ? ಈಗ ಬಿ ಜೆ ಪಿ ಸರ್ಕಾರ ಬಂದವ್ರಿ, ಈಗ ಪೆಟ್ರೋಲ್ ಬೆಲೆ ಈ ಡೀಸೆಲ್ ಬೆಲೆ ಎಲ್ಲಿ ಹೋಗ್ಯದ್ರಿ? ಕಾಂಗ್ರೆಸ್ ಸರ್ಕಾರದಿದ್ದಾಗ ಎಲ್ಲಿತ್ತು, ಮತ್ತು ಈಗ ಬಿ ಜೆ ಪಿ ಸರ್ಕಾರ ಬಂದಾಗ ಎಲ್ಲಿ ಹೋಗ್ಯದ? ಅವ್ರಿಗೆ ತಿಳಿಬೇಕಿಲ್ಲ. ಮತ್ತು ನಮ್ಮಂಥವ್ರು ಯಾರು ಹೇಳೋಣ, ನಾಳೆಗೆ ಬಂದಕ್ಕೆ ಯಾಕೆ ಹೇಳ್ದಂತ ಕೇಳ್ತಾರೆ ಅವರು ಬಿ ಜೆ ಪಿ ಅವರು. ಮತ್ತು ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳಿಕಪ್ಪ, ಮತ್ತೆ ಯಾರಿಗೆ ಹೇಳ್ಬೇಕು? ಅವ್ರಿಗೆ ಒಂದು ಜನ ತಿಳಿದಿಲ್ಲ ತಂದಾಗ ನಮ್ಮಂಥವ್ರು ಏನೇನು ಮಾತಾಡೋದು, ನೀವು ಯಾಕೆ ಬಂದು ಭಾಗವಹಿಸಿದ್ರೆ ಅಂತ ಕೇಳ್ತಾರೆ ಅವರು. ಆಮೇಲೆ ನಾವೇನು ಮಾಡಬೇಕು? ಹಾಂ, ನಾಳೆಗೆ ಯಾರು 3 ಮಂದಿ ಬಂದ್ಕಿಲ್ಲಿ ಹಳ್ಳ್ಯಾಗ ಹೋಗಿಸಿಬಿಟ್ರಪ್ಪ ಅಂತ ನಮ್ಮಂಥವ್ರೆಲ್ಲ ಸುಮ್ಮನೆ ತಳ್ಳಕ್ಕೆ ಕುಂದಿರ್ಬೇಕಾಗ್ತದೆ.
ಇಷ್ಟು ಗೊತ್ತೇನಿಲ್ಲ. ಪೆಟ್ರೋಲ್ ಬೆಲೆ ಎಲ್ಲಿ ಆಗದ್ರಿ ಈಗ ರೈತರಿಗೆ ಒಂದು ತಾಸ ನೆಗ್ಲಿ ಆಗಲಿ ಒಂದು ಹರಕತಿ ಮಾಡೋದಾಗಲಿ 800-900 ರೂಪಾಯಿ ಬೀಳ್ತಾರೆ ಒಂದು ಎಕರೆಯಾಕ. 800-900 ರೂಪಾಯಿ ಕೂಲಿಕಾರ ಮಾಡೋ ಹೊಲ ಮಾಡೋ ಎಲ್ಲಿ ತರಬೇಕು 800-900 ರೂಪಾಯಿ? ಈ ಗ್ಯಾಸ್ ಸಿಲಿಂಡರ್ ಎಲ್ಲಿ ಐತ್ರಿ? ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲಿ ಇತ್ತು? ಮತ್ತು ಆ ಸರ್ಕಾರ ಈಗ ಬಂದಾಗ ಬಿ ಜೆ ಪಿ ಸರ್ಕಾರ ಬಂದಾಗ ಎಲ್ಲಿ ಐತದ? ಮತ್ತು ನಿಮ್ಮಂಥ ಪತ್ರಕಾರರು ತಿಳಿಬೇಕು, ನೀವು ಕೇಳ್ಬೇಕು ಸವಾಲ. ನೀವು ಕೇಳಿಕಪ್ಪ ಅಲ್ಲ ಮತ್ತೆ ಯಾರು ಕೇಳು? ನಮ್ಮಂಥವ್ರು ಹೇಳೋದೇನು ಫಾಯ್ದೆ ಇಲ್ಲ. ನಾವು ಹೇಳಿದೆವಪ್ಪ ಅಂದ್ರೆ 4 ಮಂದಿ ಯಾರು ಕೇಳ್ತಪ್ಪ ಅಂದ್ರೆ ಇವ ಅಪ್ಪ ಇವ ಅಂತ ಕೇಳ್ತಾರ. ನಾವು ಸುಮ್ಮನೆ ಇರಬೇಕಾಗ್ತದ ಇಷ್ಟೇ. ಮತ್ತು ಸಿಂದಗಿ ಮತಕ್ಷೇತ್ರದ ಇನ್ನೊಂದು ಸ್ಥಳ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಕೊಕ್ಕುಟ್ನೂರು ತಂಡ. ಕೊಕ್ಕುಟ್ನೂರು ತಂಡಕ್ಕೆ ನಾನು ಈಗಾಗಲೇ ಬಂದಿದ್ದೀನಿ, ಬನ್ನಿರಿ. ಕೊಕ್ಕುಟ್ನೂರು ತಂಡ ಜನ ಏನು ಹೇಳ್ತಾರೆ ಈ ನಮ್ಮ ಪ್ರಜಾ ಸಂಚಾರದಲ್ಲಿ? ನಾನು ಕೊಕ್ಕುಟ್ನೂರು ತಂಡದ ಹತ್ರ ಹೋಗ್ತೀನಿ, ಜನರಲ್ಲಿ ಏನು ಸಮಸ್ಯೆ ಇದೆ, ಯಾವ ಪಕ್ಷಕ್ಕೆ ಮತದಾರ ಮಣೆ ಹಾಕ್ತಾನಂತ ಹೇಳಿ ನಾನು ಕೇಳ್ತೀನಿ. ಬನ್ನಿರಿ ಕೊಕ್ಕುಟ್ನೂರು ತಂಡಕ್ಕೆ ಹೋಗ್ತೀನಿ, ಬನ್ನಿ ಒಂದು ರೌಂಡ್ ಹೋಗಿ ಬರೋಣ. ಬರ್ರಿ. ಹಾಗಿದ್ರೆ ನಾನಿಲ್ಲಿ ಕೊಕ್ಕುಟ್ನೂರು ತಾಂಡಕ್ಕೆ ಬಂದೀನಿ, ಇಲ್ಲೊಬ್ಬ ಅಜ್ಜಿ ಕುಂತಾರ. ಅಜ್ಜಿನ ಕೇಳಮ್ಮ, ಯಾವೆಲ್ಲ ರೀತಿ ಅಜ್ಜಿಗೆ ಸಮಸ್ಯೆ ಆಗಿದೆ, ಸರ್ಕಾರ ಯಾವ ನಿಟ್ಟಿನಲ್ಲಿ ಅಜ್ಜಿಗೆ ಸಹಕಾರ ಕೊಡ್ತೈತಂತ ಇಲ್ಲಿ ಸ್ವತಃ ಅಜ್ಜಿನೇ ಕುಂತಾಳ. ಅಜ್ಜಿ ಜೊತೆ ನಾನು ಮಾತಾಡ್ತೀನಿ. ಅಜ್ಜಿ ಹೇಳಜ್ಜಿ, ಏನೆಲ್ಲ ತೊಂದರೆ ಆಗೈತಿ, ಏನು ಸಮಸ್ಯೆ ಅದು ನಿನಗೆ? ಏನು ತಿಂಗಳ ತಿಂಗಳ ಪಿಂಚಣಿ ಬರ್ತದ? ನಿಮ್ಮ ಕೆಲಸ ಎಲ್ಲ ಹೆಂಗಾಗ್ತದ ಹೇಳ್ರಿ. ನಮ್ಮ ತಿಂಗಳ ತಿಂಗಳ ಬರುವುದಿಲ್ಲರಿ, 2-3 ತಿಂಗಳಿಗೆ 4 ತಿಂಗಳಿಗೆ ಹೋಗಿ ಬಿಡ್ತದ ಅದು. ಮತ್ತು ಕೇಳಕ್ಕೆ ಹೋಗೋಣ ಇನ್ನು ಬಂದಿಲ್ಲ ಅಂತ ಹೇಳ್ತಾರೆ ಅವರು. ಮತ್ತು ರೋಡ್ ಮಾಡಬೇಕ್ರಿ ಇದು, ಅಡ್ಡಾಡಲಿಕ್ಕೆ ತೊಂದರೆ ಆಗ್ಯದ, ಪೈಖಾನೆ ಇಲ್ಲ. ಹಾಂ, ಬೈಲಾಗ ಹೋಗಿ ಕುಂದರ್ತಾರೆ ಹೆಣ್ಮಕ್ಕಳು. ಹಾಂ, ಮಾಡ್ರಿ ಒಂದರ ಪುಣ್ಯ ಹತ್ತದ ನಿಮಗೆ. ಹಾಂ, ನಾವು ಬೇಲೂರ್ಲಿಂದ ಬಂದ್ರೂ ನಮಗೆ ತರಾಸು ಹಾಕ ನೋಡ್ರಿ. ಹಾಂ, ಮತ್ತೇನೆಲ್ಲ ಸಮಸ್ಯೆ ಐತೆ ಅಜ್ಜಿಯಲ್ಲಿ? ನಾ ಹಂಗ ಹೇಳಿರಿ, ನಾ ಕಣ್ಣೀರ ಕಣ್ಣಿದ್ದು. ಇಲ್ಲೆಲ್ಲ ಶಾಸಕರು ಎಮ್ ಎಲ್ ಎಗಳು ಅವರೆಲ್ಲ ಹೆಂಗ ಅದಾರ? ಅವ್ರು ಬಂದಿದ್ದಾರೆ ಏನು ಅಂದ್ರೆ ಏನು ಏನು ಇಲ್ಲ. ಏನಂತಾರ ಅವರೆಲ್ಲ? ಅವ್ರೇನು ಕೆಲಸ ಮಾಡ್ಯಾರ, ಏನೇನೆಲ್ಲ ಮಾಡ್ಯಾರ ಮಾಡ್ಯಾರ ಏನ್ರಿ ನಮಗೆ ಗೊತ್ತು. ಈಗ ನಮಗ ಭಾಳ ತೊಂದ್ರೆ ಆದ್ರಿ, ಇಲ್ಲಿ ಸಂಡಾಸ್ ಕುಂದ್ರುವುದು, ಬಾತ್ರೂಮ್ ಇಲ್ಲ, ರೋಡ್ ಇಲ್ಲ, ಎಲ್ಲ ತೊಂದ್ರೆ ಆದ್ರಿ. ಓಟ್ ಹಾಕ ಸಂಬಂಧ ಎಲ್ಲಾರು ಬರ್ತಾರ್ರಿ, ಬಂದಕ್ಕೆ ಓಟ್ ಹಾಕ್ಸ್ಕೊಂಡ್ಕೆ ಆಯ್ತು ಮಾಡ್ತೀವಿ ಅಂತ ಹೇಳಕ್ಕೆ ಹೋಗ್ಬಿಡ್ತಾರ್ರಿ ಅವರು. ಮನುಗಳವರು ಅದೇ ಮಾಡ್ಯಾರ, ಬಿ ಜೆ ಪಿ ಅವರು ಅದೇ ಮಾಡ್ಯಾರ, ಎಲ್ಲರೂ ಅದೇ ಮಾಡ್ಯಾರ್ರಿ. ಬರೇ ಓಟ್ ಬರೋಣ ಇಟ್ಟೆ ಬರ್ತಾರ ತಾಂಡೆ ಯಾಕೆ ಆಯ್ತು, ಓಟ್ ಮುಗಿಸ್ಕೊಂಡ್ಕೆ ಆ ಕಡೆ ಆಗ್ತಾರ್ರಿ ಅವರು. ಈಗ ನಮಗೆ ತೊಂದರೆ ಆದ ನೋಡ್ರಿ, ನಮಗೆಲ್ಲ ರೋಡ್ ಮಾಡೋರು ಯಾರು ಅವ್ರು ಬಂದ ಕೈ ಹೇಳ್ಬೇಕು, ರೋಡ್ ಮಾಡ್ತೀವಿ ನಿಮಗೆ, ಬಾತ್ರೂಮ್ ಮಾಡ್ಕೊಡ್ತೀವಿ ಅಂದ್ರೆ ನಾವು ಹಾಕ್ತೀವಿ ನೋಡ್ರಿ ಓಟ್. ನಾವು ರಮೇಶನ ಬುಸ್ನೂರಿಗೆ ಒಂದು ಅತ್ಯಮೂಲ್ಯ ಓಟವನ್ನು ಕೊಟ್ಟು ಆರಿಸಿ ತಂದ್ರೆ ಅದು ಒಳ್ಳೆಯ ಕೆಲಸ ಆಗ್ತೈತೆ ನಾವು ಭಾವಿಸ್ಕೊಂಡಿವಿ ರೀ. ಸಿಂದಗಿ ಪಟ್ಟಣದಲ್ಲಿ ನಾವು ಈಗಾಗಲೇ ಇದ್ದೀವಿ, ಬನ್ನಿರಿ. ಸಿಂದಗಿ ಪಟ್ಟಣದಲ್ಲಿ ಇನ್ನೋರ್ವ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ಎಲ್ಲ ತಮ್ಮ ಸಿಂದಗಿ ಪಟ್ಟಣದ ಅಭಿವೃದ್ಧಿ ಹಾಗೂ ಯಾವ ಪಕ್ಷದ ಪರೆ ಮಣೆ ಹಾಕ್ತಾರೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಕೇಳ್ತಾ ಇದ್ದೀನಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಈರಣ್ಣ ಚಟ್ಟಿ ಅಂತೇಳಿ. ನಾವು ಸಿಂದಗಿ ತಾಲೂಕು ಸುಂಕ್ಟಾಣ ಗ್ರಾಮದವರು. ನಾವು ಈ ಸದ್ದ ಜೆ ಡಿ ಎಸ್ ಪಕ್ಷಕ್ಕೆ ಮತ ಕೊಟ್ಟು ಕೊಡಕತ್ತಿದ್ದೀವಿ. ಯಾಕಪ್ಪ ಅಂದ್ರೆ ನಮಗೆ ದೇವೇಗೌಡರು ನಮಗೆ ಕೆನಲ್ ನೀರಾವರಿ ಯೋಜನೆ ಮಾಡಿಕೊಟ್ಟಿದ್ದಾರೆ. ಅದು ಇವತ್ತಿನ ದಿವಸ ಇರಲಿದ್ದರೆ ನಾವು ರತ್ನಗಿರಿ ಕಬ್ಬು ಕಡ್ಲಕ್ಕೆ ಹೋಗಬೇಕಾಯ್ತಿತ್ತು. ಅದು ಪ್ರತಿಯೊಂದು ದಿವಸ ಅವ್ರನ್ನ ಹೆಸರನ್ನ ನೆನೆಸ್ಕೊಂಡು ನಾವು ಹೊಲದಲ್ಲಿ ನೀರು ಬಿಟ್ಟು ನಮ್ಮ ಫಲವನ್ನು ತೆಗಿತಾ ಇದ್ದೀವಿ. ಅದಕ್ಕೆ ಯಾವ ಅವರು ಅವ್ರ ಪಕ್ಷದಿಂದ ನಾವು ಯಾವತ್ತೂ ಇರ್ತೀವಿ. ನಾವು ಸಿಂದಗಿ ಪ್ರಾಪರ್ ಸಿಂದಗಿ ಅವ್ರಿ. ನಮ್ಮಲ್ಲಿ ಮೊದಲು ಮುನಿಗೋಳರ ಆರೋಪವನ್ನು ಮಾಡ್ಯಾರ, ನಮ್ಮಲ್ಲಿ ನೀರು ಸಿಗ್ತಿದ್ದಿಲ್ಲ ಕುಡಿಲಕ್ಕ, ನಮ್ಮಲ್ಲಿ ರೋಡ್ ಸರಿ ಇದ್ದಿಲ್ಲ, ಸಿ ಸಿ ರೋಡ್ ಮಾಡ್ಯಾರ, ಕುಡಿಲಕ್ಕ ನೀರು ಮಾಡ್ಯಾರ, ಕೆರೆ ಮಾಡಿದ ಅಂದ್ರೆ ಮತ್ತೆ ಬಳಗಾನವ್ರಿಗೆ ಕೆರೆ ಇದೆ ಕೆಲಸ ಮಾಡ್ಯಾರ. ನಾವೇನದಲ್ಲ ಅವರು ಮನುಗೋಳರ ಕಾಂಗ್ರೆಸ್ ನಾವು ಮಾಡೋರು. ನಮ್ಗೆ ನೋಡ್ರಿ, ಯಾರು ಬರಲಿ ಯಾರು ಬೀಳಲಿ ಅದು ಅದು ಮುಖ್ಯ ಇಲ್ಲ, ಬಟ್ ಇದು ಕೆಲಸ ಆಗಬೇಕು ನಮಗೆ. ಯಾರು ಅಂದರೆ ಅಶೋಕ್ ಮಾಲಕರಾಜ್ ಮುತ್ತವರು ಬಂದು ಎಲ್ಲ ಮಾಡ್ಯಾರ, ನೀರಿದ್ದು ಇಲ್ಲ ಎಲ್ಲ, ಬಟ್ ಹೇಳಿದೀನಿ ನೀರು ಇದ್ದಿದ್ದಿಲ್ಲ, ನೀರು ತಂಡಾರ ಇದು ಬಳಾನು ಕೆರೆಯಲ್ಲಿ ಇತ್ತಲ್ರಿ, ಅದು ಮಾಡ್ಸಾರ. ಇವಾಗ ಮುಂದೆ ಬಂದ್ರೂ ಕೆಲಸ ಆಗ್ಬೇಕು ನಮ್ಗೆ, ಇಷ್ಟೇ ಮುಖ್ಯ. ಮತ್ತೇನಿಲ್ಲ, ಎಲ್ಲ ರೋಡ್ ಬೇಕು, ಚಂಬಾರ್ ಬೇಕು, ಎಲ್ಲ ಕಡೆ ಏನೇನು ಕೆಲಸ ಹೋದ ಎಲ್ಲ ಮಾಡ್ಕೋಬೇಕು, ಮಾಡಿ ಇಷ್ಟೇ ಕೊಡ್ಬೇಕು. ಡಾಕ್ಟರ್ ನಾವು ದವಾಖಾನೆಗೆ ಹೋದ್ರೆ ನಮ್ಗೆ 10,000 ರೂಪಾಯಿ ಬಿಲ್ ಬಿಟ್ಟಾರಿ. ನಾವು ಬಡವ್ರು ಕರ್ಕೊಂಡು ಹೋದ್ರೆ ಡಾಕ್ಟರ್ ಮಾಡ್ಯಾರಿ, ಶಾಂತು ಡಾಕ್ಟರ್ ಮಾಡ್ಯಾರಿ. ನಮ್ಮ ಶಾಂತು ಡಾಕ್ಟರ್ ರೀ,
ಮನುಗಳವ್ರು ಹ್ಞೂ ರೀ. ಡಾಕ್ಟರ್ ಯಾರೇ ಪೇಷಂಟ್ ಹೋದ್ರು ಸುಮ್ಮ 5,000 ಬಿಡ್ತಾರೆ ರೀ ಅವರು. 10,000 ಬಿಲ್ ಆದ್ರೂ 5,000 ಬಿಟ್ಟಾರೆ ನಮ್ಮ ಶಾಂತು ಡಾಕ್ಟರ್. ನಾವು ಎಷ್ಟು ನಾವು ಸಹಾಯ ಪರಿಸ್ಥಿತಿ ಬಂದ್ರೂ ಅವ್ರು ಉಳಿಸ್ಯಾರ ನಮ್ಗೆ. ಮತ್ತೆಲ್ಲ ಪುಣ್ಯ ಕೆಲಸ ಮಾಡ್ಯಾರಲ್ರಿ ಅವರು, ಪುಣ್ಯ ಕೆಲಸ ಮಾಡ್ಯಾರ. ಈಗೂ ನಾವು ಅವ್ರಿಗೆ ಹಾಕೋರು, ನಾವು ನಾವು ಹಸ್ತಿಗೆ ಹಾಕೋರು. ಸುಮಾರು 25,000 ಮತದ ಅಂತರದಿಂದ ಜೆ ಡಿ ಎಸ್ ಗೆಲ್ಲುತ್ತೆ ಅನ್ನುವ ಒಂದು ನಿರೀಕ್ಷೆ ನಮಗಿದೆ. ನಾವು ಅಶೋಕ್ ಮನಿಗಳವರಿಗೆ ಇದು ಮಾಡಿ ಓಟ್ ಹಾಕ್ತೇವೆ ರೀ. ಕಾಂಗ್ರೆಸ್ ರೀ ನಾವು ಅದ್ರದಿಂದ ಸರ್ಕಾರದಿಂದ ನಾವು ಉಂತೀವಿ ಅಂದ್ರೆ ನಾವು ಅದೇ ಮಾಡೋರು. ಮತ್ತೊಂದು ಯಾವುದೇ ಇಲ್ಲರಿ, ನಮ್ಮ ಸಿನ್ನಿಗೆ ಪದ ಎಲ್ಲ ನೀರಿಂದ ಎಲ್ಲ ಏನು ತರಿಸಿದ್ರು ಎಲ್ಲ ಅವರೇ ಸಹ ಇದು ಮಾಡ್ತಾರೆ ರೀ. ನೀರಿನ ಏನು ತೊಂದರೆ ಇಲ್ಲ, ನಮ್ಮ ಎಲ್ಲ ಎಲ್ಲ ಓಕೆ ಸೊಲೋ ಅದ್ರಿ. ಹಾಂ ಸೊಲೋ ಅದ್ರಿ, ಯಾಕಂದ್ರೆ ಇದನ್ನ ಸೊಲೋ ಅದ್ರಿ. ನಾ ಈ ಸಿಂದಗಿ ತಾಲೂಕಿನ ಅಭಿವೃದ್ಧಿ ಪ್ರ ಮಾತಾಡ್ಬೇಕಾದ್ರೆ ಎಮ್ ಸಿ ಮನಗುಳಿ ಸಾಹೇಬರು ಮೊದಲ ಮಿನಿಸ್ಟ್ರ್ ಇದ್ದಾಗ ಬರಿಗಾಲಲ್ಲೇ ಚಪ್ಪಲ್ ಹಾಕ್ಲಾರೆ ಬರಿಗಾಲಲ್ಲೇ ನೀರಾವರಿ ತಂದು ರೈತರ ಪ್ರವಾ ಸಾಕಷ್ಟು ಕೆಲಸ ಮಾಡ್ರ. ಈ ಸಾರಿ ಮತ್ತೆ ಜೆ ಡಿ ಎಸ್ದಿಂದ ಎಮ್ ಎಲ್ ಎ ಆಗಿ ನೆಕ್ಸ್ಟ್ ಅವರು ಮಿನಿಸ್ಟರ್ ಆಗಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ರ. ಬಳಗಾನೂರಿಂದ ಕುಡಿಯೋ ನೀರಾವರಿ ಈ ಸಿಂದಗಿಗೆ ನೀರು ತೊಗೊಂಬಂದು ಈ ಸಿಂದಗಿ ಜನರಿಗೆ ಒಳ್ಳೆ ಕೆಲಸ ಮಾಡ್ರ, ಒಳಚರಂಡಿ ಕೆಲಸ ಮಾಡ್ರ, ರೋಡ್ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ರ. ಹಿಂಗಾಗಿ ಮನುಗಳವ್ರ ಪರವಾಗಿ ಒಳ್ಳೆ ಅನುಕಂಪ ಅದ, ಒಳ್ಳೆ ಜನಬೆಂಬಲ ಅದ. ಅವರು 100 to 110 ಅವರಿಗೆ ಗೆಲ್ತಾರೆ. ಗೆಲ್ಲಕ್ಕೆ ಏನು ಎರಡನೇ ಮಾತಿಲ್ಲ. ಅಶೋಕ್ ಮನಗುಳ ಸಾಹೇಬರು ಇವತ್ತು ಕಾಂಗ್ರೆಸ್ನಿಂದ ಸ್ಫೂರ್ತಿ ಮಾಡ್ರ. ಕಾಂಗ್ರೆಸ್ ಸರ್ಕಾರ ಮಾಡಿದ ಹಿಂದಿನ ಸಿದ್ದರಾಮಯ್ಯ ಸಾಹೇಬರು ಅನ್ನಭಾಗ್ಯ ಯೋಜನೆಗಳು ಅದರ ಜೊತೆ ಜೊತೆಗೆ ಎಮ್ ಸಿ ಮನಗೂಳ ಸಾಹೇಬರ ಅಭಿವೃದ್ಧಿ ಕಾರ್ಯಗಳು ಜನರ ಮನಸ್ಸಿನಲ್ಲಿ ದಟ್ಟವಾಗಿದೆ. ಇವತ್ತು ತಾಲೂಕಿನಾದ್ಯಂತ ಅಪಾರ ಬೆಂಬಲ ಎಮ್ ಸಿ ಮನಗೂಳ ಸಾಹೇಬರು ಸಿಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಆತದ್ರಿ ಸರ್, ಕಾಂಗ್ರೆಸ್ ಆತದ. ಮುಚ್ಚವ್ರು ನೀರು ಮಾಡ್ಯಾರ, ಕುಡಿಯಕ್ಕೆ ನೀರು ಇದ್ದಿದ್ದಲ್ಲ, ರಗಡ ಸಮ ಪಟ್ಟಾರ. ನಮ್ಮ ಸಂಬಂಧ ಚಲೋ ಆಗ್ಯದ. ನಾವು ಮನಗೂಳ ಮುತ್ತ ಮಗನ ಇದಕ್ಕೆ ಮುತ್ತರ ನಾವು ಇದು ಮಾಡತ್ತೀವಿ ರೀ. ಮನಗೂಳ ಮುತ್ತರಿಗೆ ಓಟ್ ಆಗ್ತೀವಿ, ಮಗನಿಗೆ ಆಗ್ತೀವಿ. ಅಶೋಕ್ಮಾರ್ ಹಾಕ್ರಿ ಕಾಂಗ್ರೆಸ್ ಕಾಂಗ್ರೆಸ್ ಆಗ್ತೀವಿ. ಸಿಂದಗಿ ಪಟ್ಟಣ ಎಲ್ಲ ಚಲೋ ಆಗೈತೆ? ಹಾಂ ಚಂದ ಆಗಿದೆ ಸರ್. ಹಾಂ ಎಲ್ಲ ಎಲ್ಲ ಆಗಿದೆ ರೀ ಸರ್. ಸಿ ಸಿ ರೋಡ್ ಆಗ್ಯಾವ ರೀ, ಎಲ್ಲ ಒಳಚರಂಡಿ ಹೊರಚರಂಡಿ ಆಗ್ಯಾವ ರೀ, ಎಲ್ಲ ಆಗ್ಯಾವ ರೀ ಕೆಲಸ ಆಗ್ಯಾವ ರೀ. ಹೆಂಗ್ ನಡೆಯಾಗತ್ತದ ಮುತ್ತೆ ಅಂಗಡಿ? ಏ ಅಂಗಡಿ ಸಾವಿರದಿಂದ ಎಲ್ಲ ಇದು ಆಗೈತಿ. ಈಗ ಹೆಂಗ ಅನಿಸ್ತದ ಇಲೆಕ್ಷನ್? ಇಲೆಕ್ಷನ್ ಬಂದ್ರೆ ಕಾಂಗ್ರೆಸ್ ಮಾಡ್ತೇವೆ. ಕಾಂಗ್ರೆಸ್ ಯಾಕಂದ್ರೆ ನಮ್ಮ ಸಂಬಂಧಿಗೆ ಬೇಗ್ರಿ. ನಮ್ಮ ಈ ಸ್ಥಿರ ದಳ ಮಾಡಿದ್ರಿ, ಈಗ ದಳ ಬಿಟ್ಟು ಕಾಂಗ್ರೆಸ್ ಬಂದ್ರೆ ಅವ್ರು ಬಿಟ್ಟು ನಾವೆಲ್ಲಿ ಹೋಗಿರಿ. ದಿವಂಗತ ಎಂ ಸಿ ಮನಗುಳಿ ಅವರ ತೆರವಾದ ಹಿನ್ನೆಲೆಯಲ್ಲಿ ಸಿಂದಗಿ ಉಪಚುನಾವಣೆ ಕದನ ದಿನದಿಂದ ದಿನಕ್ಕೆ ರಂಗೇರ್ತಾ ಇತ್ತು. ಅದೇ ರೀತಿಯಲ್ಲಿ ಮೂರೂ ಪಕ್ಷದ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರವನ್ನೇ ಹಮ್ಮಿಕೊಂಡಿದ್ದರು. ನಾವು ಪ್ರಜಾ ಸಂಚಾರದಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಹಾಗೂ ಪಟ್ಟಣಕ್ಕೆ ಹೋಗಿ ಪ್ರಜಾ ಸಂಚಾರದಲ್ಲಿ ನಾವು ಮಾಹಿತಿಯನ್ನು ಪಡೆದಾಗ ಯಾವ ರೀತಿ ಮತದಾರ ಬಾಂಧವರುಗಳು ತಮ್ಮ ಆಗ್ತಕ್ಕಂತಹ ತೊಂದರೆಗಳನ್ನು ಬಗ್ಗೆ ನಮಗೆ ವಿವರವಾಗಿ ಸ್ವವಿಸ್ತಾರವಾಗಿ ಹೇಳಿಕೊಂಡರು. ಮತದಾನದ ದಿನಗಣನೆ ಆರಂಭವಾಗಿದ್ದು ಮತದಾರ ಯಾರತ್ತ ಒಲವು ನೋಡ್ತಾನೆ ಅಂತ ಕಾದು ನೋಡ್ಬೇಕಾಗ್ತಿದೆ. ಮೊಹಮ್ಮದ್ ರಸೂಲ್, ವಿಜಯಪುರ ಪ್ರಜಾ ಟಿವಿ. ಇದ್ರೆ ನಾನಿಲ್ಲಿ ಕುಕ್ಕುಟ್ನೂರ್ ತಾಂಡಕ್ಕೆ ಬಂದೀನಿ. ಇಲ್ಲೊಬ್ಬ ಅಜ್ಜಿ ಕುಂತಾರ. ಅಜ್ಜಿನ ಕೇಳಮ್ಮ, ಯಾವೆಲ್ಲ ರೀತಿ ಅಜ್ಜಿಗೆ ಸಮಸ್ಯೆ ಆಗಿದೆ, ಸರ್ಕಾರ ಯಾವ ನಿಟ್ಟಿನಲ್ಲಿ ಅಜ್ಜಿಗೆ ಸಹಕಾರ ಕೊಡ್ತೈತೆ ಅಂತ ಇಲ್ಲಿ ಸ್ವತಃ ಅಜ್ಜಿನೇ ಕುಂತಾಳ. ಅಜ್ಜಿ ಜೊತೆ ನಾನು ಮಾತಾಡ್ತೀನಿ. ಅಜ್ಜಿ ಹೇಳಜ್ಜಿ, ಏನೆಲ್ಲ ತೊಂದರೆ ಆಗೈತಿ, ಏನು ಸಮಸ್ಯೆ ಅದು ನಿನಗೆ, ಏನು ತಿಂಗಳ ತಿಂಗಳ ಪಿಂಚಣಿ ಬರ್ತದ, ನಿಮ್ಮ ಕೆಲಸ ಎಲ್ಲ ಹೆಂಗೆ ಆಗ್ತದ ಹೇಳ್ರಿ. ನಮ್ಮ ತಿಂಗಳ ತಿಂಗಳ ಬರುವುದಿಲ್ಲ ರೀ, ಎರಡು ತಿಂಗಳ ಮೂರು ತಿಂಗಳ ನಾಲ್ಕು ತಿಂಗಳಿಗೆ ಹೋಗಿ ಬಿಡ್ತದ ಅದು. ಮತ್ತು ಕೇಳಕ್ಕೆ ಹೋಗೋಣ ಇನ್ನು ಬಂದಿಲ್ಲ ಅಂತ ಹೇಳ್ತಾರೆ ಅವರು. ಮತ್ತು ರೋಡ್ ಮಾಡಬೇಕ್ರಿ ಇದು. ಅಡ್ಡಾಡಾಗಿ ತೊಂದರೆ ಆಗ್ಯದ, ಪೈಖಾನಿ ಇಲ್ಲ. ಹಾಂ ಬೈಲಾಗ ಹೋಗಿ ಕುಂದರ್ತಾರೆ ಹೆಣ್ಮಕ್ಕಳು. ಹಾಂ ಮಾಡ್ರಿ ಒಂದರ ಪುಣ್ಯ ಹತ್ತದ ನಿಮಗೆ. ನಾವು ಬೇಲೂರ್ಲಿಂದ ಬಂದ್ರೂ ನಮಗೆ ತರಾಸು ಹಾಕ ನೋಡ್ರಿ. ಹಾಂ ನಾ ಹಂಗೆ ಹೇಳಿರಿ, ನಾ ಕಣ್ಣೀರ ಕಣ್ಣಿದ್ದು. ಇಲ್ಲೆಲ್ಲ ಶಾಸಕರು ಎಮ್ ಎಲ್ ಎಗಳು ಅವರೆಲ್ಲ ಹೆಂಗದಾರ? ಅವ್ರು ಬಂದಿದ್ದಾರೆ ಏನು ಅಂದ್ರೆ ಏನು ಏನು ಇಲ್ಲ. ಏನಂತಾರ ಅವರೆಲ್ಲ, ಅವ್ರೇನು ಕೆಲಸ ಮಾಡ್ಯಾರ, ಏನೇನೆಲ್ಲ ಮಾಡ್ಯಾರ ಏನ್ರಿ ನಮಗೆ ಗೊತ್ತು. ಈಗ ನಮಗೆ ಭಾಳ ತೊಂದ್ರೆ ಆದ್ರಿ. ಇಲ್ಲಿ ಸಂಡಾಸ್ ಕುಂದ್ರುವುದು, ಬಾತ್ರೂಮ್ ಇಲ್ಲ, ರೋಡ್ ಇಲ್ಲ, ಎಲ್ಲ ತೊಂದ್ರೆ ಆದ್ರಿ. ಓಟ್ ಹಾಕ್ಸ ಮುಂದೆ ಎಲ್ಲರೂ ಬರ್ತಾರ್ರಿ, ಬಂದಕ್ಕೆ ಓಟ್ ಹಾಕ್ಸ್ಕೊಂಡ್ಕೆ ಆಯ್ತು ಮಾಡ್ತೀವಿ ಅಂತ ಹೇಳಕ್ಕೆ ಹೋಗ್ಬಿಡ್ತಾರ್ರಿ ಅವರು.
ಮನುಗಳವರು ಅದೇ ಮಾಡ್ಯಾರ, ಬಿಜೆಪಿ ಅವರು ಅದೇ ಮಾಡ್ಯಾರ, ಎಲ್ಲಾರು ಅದೇ ಮಾಡ್ಯಾರಿ. ಬರೇ ಓಟ್ ಬರೋಣ ಇಟ್ಟೆ ಬರ್ತಾ ಇರ್ತಾಂಡೆ, ಯಾಕೆ ಆಯ್ತು ಓಟ್ ಮುಗಿಸ್ಕೊಡಕ್ಕೆ ಆ ಕಡೆ ಆತಾರ್ರಿ ಅವರು. ಈಗ ನಮ್ಗೆ ತೊಂದರೆ ಆದ ನೋಡ್ರಿ, ನಮ್ಗೆಲ್ಲ ರೋಡ್ ಮಾಡೋರು ಯಾರು ಅವ್ರು ಬಂದ ಕೈ ಹೇಳ್ಬೇಕು, ರೋಡ್ ಮಾಡ್ತೀವಿ ನಿಮ್ಗೆ ಬಾತ್ರೂಮ್ ಮಾಡ್ಕೊಡ್ತೀವಿ ಅಂದ್ರೆ ನಾವು ಹಾಕ್ತೀವಿ ನೋಡ್ರಿ ಓಟ್. ಅಜ್ಜಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರ ಅಜ್ಜಿ, ಏನೋ ಮನೆ ಬಗ್ಗೆ ಮಾತಾಡ್ತಾ ಇದ್ರಿ, ಏನಾಯ್ತು ಮನೆ ಬಗ್ಗೆ ಹೇಳ್ರಿ. ನಮಗೆ ನೋಡ್ರಿ ಸರ್ಕಾರಿ ಯಾರಿಗೆ ಎಲ್ಲರಿಗೂ ಓಟ್ ಹಾಕಿವಿ, ನಮಗೆ ಏನು ಏನು ಸರ್ಕಾರಿ ಕೆಲಸ ಯಾರು ಮಾಡಿಸಿಲ್ಲ, ನಮಗೆ ಸಂದಾಸ ರೂಮ್ ಇಲ್ಲ ಏನಿಲ್ಲ, ನಮಗೆ ಮನೆ ಹಾಕಿಲ್ಲ, ಮನೆ ಹಾಕ್ತೀವಿ ಅಂತ ಕೇಳ್ತೀವಿ ದುಡ್ಡು ತಗೊಂಡು ಕೂತಾರ, ನಮಗೆ ಏನೇನು ಇದು ನೋಡ್ರಿ, ನಮಗೆ ಏನು ಮಾಡ್ತೀವಿ ನೋಡ್ರಿ, ನಮಗೆ ರೋಡ್ ಬೇಕು, ಎಲ್ಲ ಸಂದಾಸ ಬೇಕು, ಮನೆ ಬೇಕು. ತಗೊಂಡಾರಿ ಎಲ್ಲಾರು ಚೇರ್ಮನ್, ನಾ ಮಾಡ್ತೀನಿ ನೀವು ಮಾಡ್ತೀನಿ ಅಂತ ಕೇಳಿ. ಹಾ ಬಿಜೆಪಿ ಅವರು ಮನ್ಗುಳಿ ಅವರು ಎಲ್ಲಾರು ಮಾಡ್ಯಾರ. ಏನ್ ಮಾಡ್ಯಾರ ಅಜ್ಜಿ? ಮಾಡ್ತೀವಿ ಅಂತ ಕೇಳ್ತೀವಿ, ದುಡ್ಡು ತಕೊಂಡಾರ ಮಾಡಿಲ್ಲ, ಏನ್ ಮಾಡಿಲ್ಲ, ಮನೆ ಮಾಡಿಲ್ಲ, ಸಂದಾಸ ರೂಮ್ ಮಾಡಿಲ್ಲ, ರೋಡ್ ಮಾಡಿಲ್ಲ, ಏನು ಮಾಡಿಲ್ಲ, ದಾರಿ ಬೇರೆ ಏನು ಹೋಗಲಿ. ಯಾವ ರೀತಿ ಸಮಸ್ಯೆ ಈಗ ನಿಮ್ಗೆ? ತಿಂಗಳ ತಿಂಗಳ ಪಿಂಚಣಿ ಪಗಾರ ಎಲ್ಲ ಬರ್ತದ? ಪಗಾರನೂ ಇಲ್ರಿ, ತಿಂಗಳ ತಿಂಗಳ ಬರುದು ಪಗಾರ, ಅದು ಎರಡು ತಿಂಗಳಿಗೆ 2000 ರೂಪಾಯಿ ಕೊಡ್ತಾನ ಆ ಪೋಸ್ಟ್ಮನ್. ಅದಕ್ಕನು ಕಾಡಲಿಲ್ಲ, ನಮ್ಮ ಮಳ್ಕಾನು ತಾಗ ಊರಾಗ ಹೋಗ್ಬೇಕು ಬರ್ಬೇಕು, ಊರಾಗ ಹೋಗ್ಬೇಕು ಬರ್ಬೇಕು, ಎರಡು ತಿಂಗಳ ಮೇಲೆ ಕೂಡಾಕತೇನೆ. ಬಸ್ಸಿನ ಸಾವುಕಾರ ಏನ್ರಿ ಏನಿಲ್ಲ, ಬಸ್ ಇಲ್ಲ ಏನು ಇಲ್ಲ, ಬಸ್ ಇಲ್ಲ ಏನಿಲ್ಲ, ಊರಿಗೆ ಹೋಗ್ಬೇಕು ನಾವು ನಡ್ಕೋತ ಹೋಗ್ಬೇಕು. ಹಾ ನಡ್ಕೊಂಡೆ ಹೋಗ್ಬೇಕು, ನಡ್ಕೋತ ಬಿದ್ಕೋತ ಹೇಳ್ಕೋತ ಬರ್ಬೇಕ್ರಿ. ಈ ಒಂದು ರೀತಿಯಲ್ಲಿ ಏನು ಹೇಳಬೇಕು ಅಂದರೆ, ಈ ತಾಂಡಾದ ಕುಟುಂಬದ ಜನರಿಗೆಲ್ಲ ಅಂದರೆ ಈ ಸ್ಪೆಷಲಿ ಮಹಿಳೆಯರು ಹೇಳ್ತಾ ಇದ್ದಾರೆ, ಅವರಿಗೆ ಸರಿಯಾಗಿ ವೃದ್ಧಾಪಿ ವೇತನ ಸಿಗ್ತಾ ಇಲ್ಲ, ಹಾಗೂ ಈ ಆಶ್ರಯ ಯೋಜನೆಯಲ್ಲಿ ಬಂದಂಥ ಮನೆಗಳ ಹಂಚಿಕೆ ವಿಚಾರದಲ್ಲಿ ದುಡ್ಡನ್ನು ಪಡೆದುಕೊಂಡು ಸರಿಯಾದ ರೀತಿಯಲ್ಲಿ ಬಡವರಿಗೆ ಅವರು ಮನೆಗಳು ಕೊಡ್ತಾ ಇಲ್ಲ ಅಂಥೇಳಿ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಹಾಗೆ ಬನ್ನಿ, ಇನ್ನೋರ್ವ ಈ ತಾಂಡಾದ ನಿವಾಸಿಗಳಿದ್ದಾರೆ, ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ ಅಂತ. ಸರ, ಈಗ ನಮ್ಮ ಹಿಂದಿನ 3 ವರ್ಷದಿಂದ ನಮ್ಮಲ್ಲಿ ಮನುಗಳವರಿದ್ದರು, ಅವರು ಯಾವುದೇ ರೀತಿಯಾಗಿ ನಮ್ಮ ಊರಿಗೆ ಸ್ಪಂದಿಸಿಲ್ಲ, ಮತ್ತು ಇಲ್ಲಿ ಹಿಂದೆ ನಮ್ಮ 10 ವರ್ಷ BJP ಅವರು ನಮ್ಮ ರಮೇಶಣ್ಣ ಬಸ್ನೂರವ್ರು ಇದ್ದಾಗ ಸಾಕಷ್ಟು ಕೆಲಸಗಳಾಗಿದ್ದಾವೆ ರೀ. ಈ ಶಿವಲಾಲ್ ಗುಡಿ ಸಭಾಭವನ ಆಗಿರ್ಬೋದು, CC ರಸ್ತೆ ಆಗಿರ್ಬೋದು, ಮತ್ತು ಈ ರಸ್ತೆದ ಒಂದು ನಮಗೆ ಈ ಕೊರವಾರ ಮುಖ್ಯ ರಸ್ತೆಯಿಂದ ತಾಂಡಾದವರಿಗೆ ಒಂದು ರಸ್ತೆ ಸ್ಯಾಂಕ್ಷನ್ ಆಗಿತ್ತು, ಈ ಮನುಗಳವ್ರ ಸರ್ಕಾರ ಬಂದಿಂದ ಅದು ಅಲ್ಲೇ ನಿಂತು ಹೋಯಿತು. ಹೀಗಾಗಿ ಅದು ಅದನ್ನೂ ಅಲ್ಲಿಲ್ಲ. ಈಗ ಮುಂದೆ ಬರೋಂಥ ದಿನಮಾನಗಳಲ್ಲಿ ನಾವು ರಮೇಶಣ್ಣ ಬಸ್ನೂರಿಗೆ ಒಂದು ಅತ್ಯಮೂಲ್ಯ ಓಟವನ್ನು ಕೊಟ್ಟು ಆರಿಸಿ ತಂದ್ರೆ ಅದು ಒಳ್ಳೆಯ ಕೆಲಸ ಆಗ್ತೈತೆ ನಾವು ಭಾವಿಸ್ಕೊಂಡೇವೆ ರೀ. ಸರ್, ಇದಿಷ್ಟು ಕೊಕ್ಕುಟ್ನೂರು ಗ್ರಾಮದ ಮಾತಾಗಿರ್ತದೆ ಗ್ರಾಮಸ್ಥರ ಮಾತು. ಹಾಗೆ ಇನ್ನು ಯಾರೆಲ್ಲ ಮಾತಾಡ್ತೀರಿ ಇದ್ರ ಬಗ್ಗೆ, ಏನು ಹೇಳ್ತೀರಪ್ಪ? ಮೇನ್ ಅಂದ್ರೆ ಟಾಯ್ಲೆಟ್ ಲೇಡೀಸ್ ಸಮಸ್ಯೆ ಆದರೆ, ಹೊಟ್ಟೆ ರಸ್ತೆ ಮೇಲೆ ಕುಂದಿರ್ತಾರೆ ರೀ ಎಲ್ಲರೂ, ಅದೊಂದು ಸಮಸ್ಯೆ ಆದರೆ. ರಸ್ತೆ ಅಲ್ಲಿ ಪೂರಾ ಡಾಂಬರ್ಲಿಂದ ತಾಂಡ ಹೋಗೋ ರಸ್ತೆ ನೋಡ್ರಿ, ಏನು ಆಗಿಲ್ರಿ ಹೊಟ್ಟೆ. ಅಲ್ಲೇ ಹೆಣ್ಮಕ್ಳು ಎಲ್ಲಾರು ರಸ್ತೆ ಮೇಲೆ ಕುಂದಿರ್ತಾರ್ರಿ, ಸಂಡಾಸಾಗ ಬಹಳ ತೊಂದರೆ ಐತ್ರಿ ಸಂಡಾಸರ್ದು. ಇವ್ರದ್ದು ಮೊದಲ ಇವರು BJP ಸರ್ಕಾರ ಬಂದಿದ್ರು ಮೊದಲೆಲ್ಲ ಸ್ವಲ್ಪ ಮಾಡಿದ್ರು, ಎಲ್ಲಾರು ರಸ್ತೆ ಬೇರೆ ಮಾಡ್ಯಾರ್ರಿ. ಈಗ ಏನು ಯಾರು ಬರ್ತಾರ ಅವು ನಮ್ಮ ರಸ್ತಾವ ಬಾತ್ರೂಮ ಹೆಣ್ಮಕ್ಳಿಗೆ ಟಾಯ್ಲೆಟ್ ಅವು ಕಡ್ಸಿ ಕೊಡ್ಬೇಕಂತ ನಮ್ಗೆ ಇದು ಐತ್ರಿ. ಇದು ಇಷ್ಟು ಈ ತಾಂಡಾಗಳ ನಿವಾಸಿಗಳ ಏನು ತೊಂದರೆಗಳ ಬಗ್ಗೆ ಅವರೆಲ್ಲ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಏನಕ್ಕಪ್ಪ ಅಂದರೆ ಶೌಚಾಲಯಗಳಿಲ್ಲ, ಹಾಗೆ ರಸ್ತೆ ಓಡಾಡೋಕ್ಕೆ ರಸ್ತೆ ಇಲ್ಲ, ಬಸ್ ವ್ಯವಸ್ಥೆಗಳಿಲ್ಲ ಅಂಥೇಳಿ ಈ ತಾಂಡಾ ನಿವಾಸಿಗಳು ತಮ್ಮ ಅನಾನುಕೂಲದ ಬಗ್ಗೆ ಈ ಇದೀಗ ಚರ್ಚೆ ಮಾಡಿದ್ರಂತ ನೀವು ನೋಡ್ತಾ ಇದ್ದೀರಿ. ಹಾಗೆ ಏನಪ್ಪ ಅಂತಂದರೆ, ಯಾವ ಪಕ್ಷಕ್ಕೆ ಮಣೆ ಹಾಕ್ತಾನೆ ಈ ತಾಂಡಾ ಜನರು? ಹಾಗೆ ಗ್ರಾಮಸ್ಥರೆಲ್ಲ ಯಾವ ರೀತಿ ನಿಮಗೆ ಹೇಳಿದರು, ತಮಗೆ ಅನಾನುಕೂಲ ಯಾವುದಿದೆ, ಅನಾನುಕೂಲ ಯಾವ ರೀತಿ ಆಗಿದೆ ಅಂತ? ಸಂಗತ MC ಮನಗುಳಿಯವರ ತೆರವಾದ ಹಿನ್ನೆಲೆಯಲ್ಲಿ ಸಿಂದಗಿ ಉಪಚುನಾವಣೆ ಕದನ ದಿನದಿಂದ ದಿನಕ್ಕೆ ರಂಗೇರ್ತಾ ಇತ್ತು. ಅದೇ ರೀತಿಯಲ್ಲಿ 3 ಪಕ್ಷದ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರವನ್ನೇ ಹಮ್ಮಿಕೊಂಡಿದ್ದರು. ನಾವು ಪ್ರಜಾ ಸಂಚಾರದಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಹಾಗೂ ಪಟ್ಟಣಕ್ಕೆ ಹೋಗಿ ಪ್ರಜಾ ಸಂಚಾರದಲ್ಲಿ ನಾವು ಮಾಹಿತಿಯನ್ನು ಪಡೆದಾಗ ಯಾವ ರೀತಿ ಮತದಾರ ಬಾಂಧವರು ತಮ್ಮ ಆಗ್ತಕ್ಕಂತಹ ತೊಂದರೆಗಳನ್ನು ಬಗ್ಗೆ ನಮಗೆ ವಿವರವಾಗಿ ಸ್ವವಿಸ್ತಾರವಾಗಿ ಹೇಳಿಕೊಂಡರು. ಮತದಾನದ ದಿನಗಣನೆ ಆರಂಭವಾಗಿದ್ದು ಮತದಾರ ಯಾರತ್ತ ಒಲವು ನೋಡ್ತಾನೆ ಅಂತ ಕಾದು ನೋಡಬೇಕಾಗ್ತಿದೆ. ಮೊಹಮ್ಮದ್ ರಸೂಲ್, ವಿಜಯಪುರ, ಪ್ರಜಾ TV.